ಅಂದ್ರೆ ಮೊದಲನೇದಾಗಿ ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಇದು ಮೊದಲನೇ ಪ್ರೊಡಕ್ಷನ್ ಹೌಸ್ ನನ್ನ ನಿರ್ಮಾಣದ ಒಡೆಯರ್ ಮೂವಿ ಸಂಸ್ಥೆಯ ನಾನು ನನ್ನ ಲೈಫ್ ಪಾರ್ಟ್ನರ್ ಕೂಡ ಕಂಪ್ನಿ ಪಾರ್ಟ್ನರ್ ಕೂಡ ಅಪೇಕ್ಷಾ ಅವರ ಜೊತೆಗೆ ಸೇರಿ ಮಾಡ್ತಾ ಇರೋ ಮೊದಲನೇ ಸಿನಿಮಾ. ಅಂದ್ರೆ ನನಗೆ ಯಾವಾಗ್ಲೂ ಒಂದು ಒಂದು ಹೊಟ್ಟೆ ಕಿಚ್ಚಿದೆ ಯಾರ ಬಗ್ಗೆ ಅಂತಂದ್ರೆ ಗಿರೀಶ್ ಕಸರುಳ್ಳಿ ಸರ್ ಆಗ್ಬೋದು, ಮತ್ತೆ ಶೇಷಾದ್ರಿ ಸರ್ ಆಗ್ಬೋದು, ಮತ್ತೆ ಈ ತರದ ಸಿನಿಮಾ ಮೇಕರ್ಸ್ ಮೇಲೆ ಅಂದ್ರೆ ನಮ್ಗೆ ಯಾಕೆ ಹಂಗ ತೆಗಿಯಕ್ ಬರೋದಿಲ್ಲ ಸಿನಿಮಾ, ಆ ತರ ಏನಕ್ಕೆ ಮಾಡೋದಿಕ್ ಬರಲ್ಲ ಎಲ್ಲೋ ಒಂದ್ ಕಡೆ. ನಾನು ಬಹಳಷ್ಟು ಸತಿ ಆ ತರ ಒಂದು ಕಂಟೆಂಟ್ ಇಟ್ಕೊಂಡ್ ಮಾಡೋಂತ ಸಿನಿಮಾನ ಸ್ಕ್ರಿಪ್ಟ್ ಬರೆಯಕ್ಕೂ ಕೂತಿದ್ದೀನಿ, ಬರೆದಿದ್ದೀನಿ, ಹರಿದಾಕಿದ್ದೀನಿ, ಮತ್ತೆ ರೈಟ್ ಮಾಡಿದ್ದೀನಿ, ಅಷ್ಟೆಲ್ಲಾ ಮಾಡಿದ್ದೀನಿ. ಬಟ್ ಏನೇ ಬರೆಯಕ್ಕೋದ್ರು ಅದೊಂದು ಎಲ್ಲೋ ನನಗೆ ಗೊತ್ತಿಲ್ಲದಂಗೆ ಕಮರ್ಷಿಯಲ್ ಆ್ಯಂಗಲ್ ಎಳ್ಕೊಂಡೋಗ್ಬಿಡುತ್ತೆ, ಯಾವುದೋ ಒಂದು ಪಾತ್ರನೋ ಅಥವಾ ಯಾವುದೋ ಮೇಕಿಂಗು ಏನೋ ಗೊತ್ತಿಲ್ಲ. ಸೊ ನನಗೆ ಯಾವಾಗ್ಲೂ ತುಂಬ ಅನ್ನಿಸ್ತಾ ಇದ್ದಿದ್ದು ಈ ತರದ ಒಂದು ಸಿನಿಮಾ, ಬಿಕಾಸ್ ದಿಸ್ ಇಸ್ ರಿಯಲ್ ಸಿನಿಮಾ. ಆಕ್ಚುಲಿ ನಾವು ಕಮರ್ಷಿಯಲ್ ಸಿನಿಮಾ ಅದು ಒಂದು ಆಲದ ಮರ ತರ ಇರಬಹುದು, ಬಟ್ ಇದು ಕಲಾತ್ಮಕ ಸಿನಿಮಾ ಅಂದ್ರೆ ಇಟ್ ಇಸ್ ನಾಟ್ ಅ ಕಲಾತ್ಮಕ ಸಿನಿಮಾ ಅಂದ್ರೆ ಆರ್ಟ್ ಸಿನಿಮಾನು ಅಲ್ಲ. ದಿಸ್ ಇಸ್ ಅ ಬೇಸಿಕಲಿ ಇಟ್ ಇಸ್ ಕನ್ವೇಯಿಂಗ್ ಲಾಟ್ ಆಫ್ ಥಿಂಗ್ಸ್ ಇನ್ ಅ ವೆರಿ ಡಿಫ್ರೆಂಟ್ ವೇ. ಅದನ್ನ ಸಾಗರ್ ಬಹಳ ಚೆನ್ನಾಗಿ ನ್ಯಾರೇಟ್ ಮಾಡಿದ್ದಾರೆ, ಅಂಡ್ ಎಂಟೈರ್ ಟೀಮ್, ಕ್ರೂ, ಆರ್ಟಿಸ್ಟ್, ನಮ್ಮ ಟೆಕ್ನಿಕಲ್ ಟೀಮ್ ಪ್ರತಿಯೊಬ್ಬರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೂ ಆಸ್ ಅ ನಿರ್ಮಾಪಕನಾಗಿ ನನಗೂ ಇದು ಬಹಳ ಹೊಸ ಅನುಭವ. ಅಂದ್ರೆ ಈ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಹಿಡಿದು ಅಂದ್ರೆ ನಾವು ಸ್ಟಾರ್ಟ್ ಮಾಡಿದಾಗ್ಲಿಂದ ನಮ್ಗೆ ಇಂಟೆನ್ಷನ್ ಇರಲಿಲ್ಲ. ಬೇಸಿಕಲಿ ನನಗೂ ಒಂದು ಬೇರೆ ಡೈರೆಕ್ಟರ್ ಹೆಂಗೆ ಕಾಣ್ತಾರೆ, ನನಗೆ ಒಂದೇ ಒಂದ್ ದಿವಸ ಶೂಟಿಂಗ್ ಸ್ಪಾಟ್ ಬಂದೆ ಸ್ವರ್ಭದಲ್ಲಿ ಅನ್ಸುತ್ತೆ, ಹಾಫ್ ಅನ್ ಅವರ್ ಇದ್ದೆ ಅಷ್ಟೇ ಶೂಟಿಂಗ್ ಸ್ಪಾಟ್ ಅಲ್ಲಿ. ಅಲ್ಲಿಂದ ನನ್ಗೆ ಇರಕ್ಕೆ ಆಗ್ಲಿಲ್ಲ, ಸೀದಾ ಹೋಗ್ಬಿಟ್ಟು ಸಿಗಂದ್ರು ಅಲ್ಲಿಲ್ಲ ಓಡಾಡ್ಕೊಂಬರಕ್ ಹೋಗ್ಬಿಟ್ಟೆ. ಅಂದ್ರೆ ಏನೋ ಇದೇನ್ ಹಿಂಗ್ ತೆಗಿತಾ ಇದಾರೆ ಇದೇ. ಬಟ್ ಆಮೇಲೆ ನನ್ಗೆ ಔಟ್ಪುಟ್ ನೋಡಿದ್ಮೇಲೆ ಐ ವಾಸ್ ಮೆಸ್ಮರೈಸ್ಡ್. ಅದು ಕೆಂಪರಾಜ ಸರ್ ಕಟ್ಟಿಂಗ್ಸ್ ಆಗ್ಬೋದು, ಅಭಿ ಅವರ ಫ್ರೇಮಿಂಗ್ ಆಗ್ಬೋದು, ದೇರ್ ಇಸ್ ಪರ್ಟಿಕ್ಯುಲರ್ಲಿ ಒಂದ್ ಸಿಂಗಲ್ ಶಾರ್ಟ್ ಸೀನ್ ಇದೆ, ಆ ಸೀನ್ನ ಮಾತ್ರ ಎಷ್ಟು ಚೆನ್ನಾಗಿ ನಮ್ಮ ಕಾರ್ತಿಕ್ ಮತ್ತೆ ಆರ್ಟಿಸ್ಟ್ ಎಲ್ಲರ್ ಪ್ರಭು ಅವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ವೆರಿ ಸೀಸನ್ಡ್ ಆಕ್ಟರ್, ಸೀಸನ್ಡ್ ಇದು ಅಂತ ಅನ್ಸುತ್ತೆ. ಮತ್ತೆ ನಮ್ಮ ಸಿನಿಮಾದ ವಿಶೇಷತೆ ಏನು ಅಂತಂದ್ರೆ ನಮ್ಮ ಬೇಸಿಕಲಿ ನಮ್ದು ಡೊಳ್ಳು ಅಂತ ಟೈಟ್ಲ್ ಇಟ್ಟಿದೀವಿ ಅಂದ್ರೆ ಡೊಳ್ಳು ಕಲಾವಿದ್ರೆ ಅಭಿನಯಿಸಿರುವಂತಹ ಸಿನಿಮಾ. ಸೊ ನಮ್ಮ ಹೈಲೈಟ್ ಆಫ್ ದ ಮೂವಿ ಕಾರ್ತಿಕ್ ಅವರೊಬ್ಬರನ್ನ ಹೊರತುಪಡಿಸಿ ಇರುವಂತಹ ತಂಡದ ಎಲ್ಲರೂ ನಿಜವಾದ ಡೊಳ್ಳು ಕಲಾವಿದ್ರೆ, ನಿಜವಾಗ್ಲೂ ಡೊಳ್ಳು ಬಾರಿಸೋ ಅಂತ ಕಲಾವಿದ್ರೆ, ದೇ ಆರ್ ಸ್ಟೂಡೆಂಟ್ಸ್ ಆಲ್ಸೋ. ಅವ್ರ ಕೈಲೇ ಅಭಿನಯ ತಗ್ಸಿದ್ದಾರೆ, ಅವ್ರು ಅಷ್ಟೇ ಚೆನ್ನಾಗಿ ಅಭಿನಯನು ಮಾಡಿದ್ದಾರೆ. ಮತ್ತೆ ನಮ್ಮ ಕಾರ್ತಿಕ್ ಇಸ್ ರಿಯಲಿ ಒಂದು 3-4 ತಿಂಗಳುಗಳನ್ನ ಅದನ್ನ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಿ ಆ ಹೆಜ್ಜೆ ಕುಣಿಯೋದ್ರಿಂದ ಹಿಡಿದು ಬಾರಿಸೋದ್ರಿಂದ ಹಿಡಿದು ಹಿಸ್ ಡೆಡಿಕೇಶನ್ಗೆ ಐ ಥಿಂಕ್ ಹಿ ಹ್ಯಾಸ್ ಲಾಂಗ್ ವೇ ಟು ಗೋ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಹಿ ಇಸ್ ಅ ಪ್ರಾಮಿಸಿಂಗ್ ಆಕ್ಟರ್ ಟು ದ ಇಂಡಸ್ಟ್ರಿ ಅಂತ ಅನ್ಸುತ್ತೆ. ಮತ್ತೆ ನಿಧಿ ಚಂದ್ರಮಯೂರ್ ಸರ್ ಬಗ್ಗೆ ಏನು ಹೇಳಕ್ಕೆ ಇಲ್ಲ, ಯಾಕೆಂದ್ರೆ ಸರ್ಗೆ ಕಾಲ್ಗೆಲ್ಲ ಬೊಬ್ಬೆ ಬಂದ್ಬಿಟ್ಟಿತ್ತು ಅದು ಡೊಳ್ಳು ಕುಣಿತಾ ಕುಣಿತಾ. ಮತ್ತೆ ನಿಧಿ ಶಿ ಹಸ್ ಡನ್ ಹರ್ ಫ್ಯಾಂಟಾಸ್ಟಿಕ್, ಅವ್ರ ರೋಲ್ ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಒಂಥರ ಅವರು ಒಂಥರ ಹೆಂಗೆ ಅಂತಂದ್ರೆ ಈ ನಮ್ಗೆಲ್ಲೋ ಈ ಕಲ್ಪನಾ ಇವರು ಎಲ್ಲ ಹೆಂಗೆ ಒಂದು 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 ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಲ್ಲಿ ರಿಜಿಸ್ಟರ್ ಆಗ್ತಾರೆ ಆ ತರ ಮಾಡಿದ್ದಾರೆ. ಮತ್ತೆ ನಮ್ಮ ಸಿನಿಮಾದ ಮ್ಯೂಸಿಕ್ ಇಂದ ಹಿಡಿದು ಅಂದ್ರೆ ಬೇಸಿಕಲಿ ಡೊಳ್ಳು ಸೌಂಡ್ ಇರೋದ್ರಿಂದ ನಿತಿನ್ ಲುಕೋಸ್ ಅಂತ ಹೇಳಿ ತಿಥಿ ಸಿನಿಮಾ ಏನು ಸೌಂಡ್ ಡಿಸೈನ್ ಮಾಡಿದ್ರು ಅವ್ರ ಕೈಲೇ ಮಾಡಿಸಿದೀವಿ. ನಮ್ಗೆ ಒಂದ್ಸತಿ ಮಾಡಿಸಿ ಅದನ್ನ ಸಾಗರ್ ಅಂತೂ ಕಾಂಪ್ರಮೈಸೇ ಆಗಲ್ಲ ಯಾವ್ದ್ರಲ್ಲೂ. ಅವರು ಮತ್ತೆ ಒಂದ್ಸತಿ ಕಂಪ್ಲೀಟ್ ರೀಡಿಸೈನ್ ಮಾಡಿಸಿ ಮಾಡಿ ರಿವರ್ಕ್ ಅಂದ್ರೆ ಅದು ಆ ಪರ್ಫೆಕ್ಷನ್ ಬರೋವರೆಗೂ ಬಿಟ್ಟಿಲ್ಲ. ಸೊ ಬಹುಶಃ ಅದಕ್ಕೋಸ್ಕರನೇ ಇವತ್ತು ನೋಡಿ ಐ ಥಿಂಕ್ ಒಂದ್ 16 ರೆಕಗ್ನಿಷನ್ಸ್ ವಿ ಹ್ಯಾವ್ ಗಾಟ್ ವರ್ಲ್ಡ್ ವೈಡ್, ವಿಚ್ ಇಸ್ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ ದೇವರಣೆ ಹಿಂಗೆಲ್ಲ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಸೊ